ಜೀವನದಲ್ಲಿ ಜನ ಪಾಸ್ ಆಗೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡಕ್ ಬರಲ್ಲ, ಹ್ಯಾಂಡಲ್ ಮಾಡಕ್ಕೂ ಬರಲ್ಲ. ಇನ್ ಕೆಲವರು ಇದಾರೆ ಪಾಸ್ ಆಗಿರೋದನ್ನು ಹ್ಯಾಂಡಲ್ ಮಾಡಕ್ ಬರಲ್ಲ ಅಂತವ್ರು ಕೂಡ ಇದಾರೆ. ಸೊ ಮೇಡಮ್, ಬೇಸಿಕಲಿ ನಾವು ನೋಡೋದು ಫೇಲ್ಯೂರ್ಸು ಮ್ಯಾಮ್, ಎಜುಕೇಶನ್ ಅಲ್ಲಿ ಇರ್ಬೋದು, ಈ ಲವ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಪ್ರೊಫೆಷನಲ್ ಇರ್ಬೋದು. ಫೇಲ್ಯೂರ್ ಬಂದ ತಕ್ಷಣ ತಗೊಳಕ್ ಆಗಲ್ಲ ಮ್ಯಾಮ್, ಅದ್ ಎಲ್ಲೋ ಒಂಥರ ಹಿಟ್ ಆಗ್ಬಿಡತ್ತೆ. ಎಕ್ಸಾಂಪಲ್ ಗೆ ನಾನೇ ಇದ್ದೆ ಒಂದ್ ಕಾಲದಲ್ಲಿ, ನನಗೆ ಯಾರು ಒಂದ್ ಮಾತು ಆಡ್ಬಿಟ್ರೆ ನೀವೇ ನೋಡಿದಿರ ಕೂಡ ತುಂಬಾ ತಲೆಗೆ ತಗೊಂಡ್ಬಿಡ್ತದೆ, ಯಾಕೆ ಹಿಂಗ್ ಅಂತಾರೆ, ನಂಗೆ ಯಾಕೆ ಹಿಂಗ್ ಆಗ್ತದೆ ಅಂತ. ಸೊ ಈ ತರದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಮ್ಯಾಮ್? ನಾವು ಅದು ಮಕ್ಕಳಿಂದಾನೇ ನಾವು ಗೆಲ್ಲಬೇಕು ಅಂತ ಹೇಳ್ಕೊಡ್ತೀವಿ. ಹೇಗೆಲ್ಲ ಗೆಲ್ಲಬೇಕು ಅಂತ ಎಷ್ಟು ವರ್ಕ್ಶಾಪ್ಗಳೆಲ್ಲ ಹಾಕ್ತೀವಿ, ಸೋಲನ್ನು ಹ್ಯಾಂಡಲ್ ಮಾಡೋಕ್ಕೆ ಹೇಳ್ಕೊಡೋದಿಲ್ಲ. ಯಾಕೆಂದರೆ ಲೈಫ್ ಗೆಲ್ಲಬೇಕು ಅನ್ನೋದು ಎಲ್ರಿಗೂ ಆಸೆ, ಆದರೆ ಯಾವಾಗಲೂ ಗೆಲ್ತಾನೆ ಇರೋಕ್ಕಾಗಲ್ಲ, ಸೋಲು ಅನ್ನೋದು ಎಲ್ಲೋ ಒಂದು ಕಡೆ ಬಂದೇ ಬರುತ್ತೆ. ಸೊ ಯಾವಾಗಲೂ ಟೀಚ್ ದೆಮ್ ಟು ಹ್ಯಾಂಡಲ್ ಫೇಲ್ಯೂರ್ಸ್ ತುಂಬ ಇಂಪಾರ್ಟೆಂಟ್. ಮತ್ತು ನಾವು ಯಾವ ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡಿರ್ಬೇಕಂದ್ರೆ, ಫೇಲ್ಯೂರ್ ಇಸ್ ಓನ್ಲಿ ಅ ಬೆಂಡ್ ಆನ್ ದ ರೋಡ್, ನಾಟ್ ದ ಎಂಡ್ ಆಫ್ ದ ರೋಡ್. ಯಾಕೆ ಅಂತಂದರೆ ಒಂದು ಫೇಲ್ಯೂರ್ ಇಸ್ ಲೈಕ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಲ್ವಾ. ಅದರಿಂದನೇ ಅಂದರೆ ಅದು ಬೇರೆ ಒಂದು ಕಾರಣಕ್ಕಿರುತ್ತೆ. ಇವಾಗ ಒಂದ್ಸತಿ ಫೇಲ್ ಆದ್ವಿ ಅಂತಂದರೆ, ಎಕ್ಸಾಮಲ್ಲಿ ಫೇಲ್ ಆದ್ವಿ ಅಂತ ಇಟ್ಕೊಳ್ಳಿ, ಪಾಸ್ ಆಗಿದ್ರೆ ಯಾವುದೋ ಕಾರ್ಪೊರೇಟ್ ಕಂಪನಿಲಿ ಇರ್ತಿದ್ವಿ. ಫೇಲ್ ಆದಾಗ ಅಲ್ಲೊಂದು ಬ್ರೇಕ್ ಸಿಕ್ಕಿದ್ದಕ್ಕೆ ಇನ್ನೇನೋ ಒಂದು ಕಲಾವಿದನಾಗೋ ಮತ್ತೊಂದಾಗೋ ಅಥವಾ ಒಂದು ಆಂತರ್ಪ್ರೂನರ್ ಆಗಿ ಬರ್ತಾರೆ. ಸೊ ಎಲ್ರಿಗೂ ಜೀವನದಲ್ಲಿ ಒಂದು ಧ್ಯೇಯ ಅಂತ ಇತ್ತು, ನಂಬಿಕೆ ಅಂತಿದ್ರೆ ಜೀವನವನ್ನು ರೂಪಿಸ್ಕೊಳ್ಳೋ ಶಕ್ತಿ ಭಗವಂತ ಕೊಟ್ಟೇ ಇರ್ತಾನೆ. ನಾವು ಪಾಸಿಟಿವ್ ಆಗಿ ಕಾನ್ಫಿಡೆನ್ಸ್ ಅಲ್ಲಿ ಹ್ಯಾಂಡಲ್ ಮಾಡ್ಬೇಕಷ್ಟೇ. ಸೋತ್ವಿ ಅಂತಂದ್ರೆ ಎಕ್ಸಾಮ್ ನಲ್ಲಿ ಸೋಲು, ಕ್ರೀಡಾನಲ್ಲಿ ಸೋಲು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಸೋಲು, ಜೀವನದಲ್ಲಿ ಸೋಲು ಕಾಣಬಾರದು. ಜೀವನದಲ್ಲಿ ಯಾವಾಗ್ಲೂ ಗೆಲ್ತಾ ಇರಬೇಕು. ಇದು ಒಂದು ಅಧ್ಯಾಯ ಮಾತ್ರ ಅಂತ ಅನ್ಕೋಬೇಕು, ಇದು ಇಡೀ ಜೀವನ ಅಲ್ಲ, ಅದು ನಮ್ಮ ಮುಖ್ಯವಾದ ಪಾಠ. ಸೋ ಇದಕ್ಕೇನಾದ್ರೂ ಸ್ವಿಚ್ ವರ್ಡ್ ಇದೆಯಾ ಮ್ಯಾಮ್? ಡ್ಯೂ ಡ್ರಾಪ್, ಸ್ವಿಂಗ್, ವಿನ್, ಕಾನ್ಫಿಡೆನ್ಸ್. ಡ್ಯೂ ಡ್ರಾಪ್, ಸ್ವಿಂಗ್, ವಿನ್, ಕಾನ್ಫಿಡೆನ್ಸ್. ಇದನ್ನ ಸ್ಯಾಂಡ್ ಮಾಡಿ, ಸ್ಯಾಂಡ್ ಮಾಡೋಕ್ಕಾಗ್ತದ್ರೆ ಒಂದ್ ಕಡೆ ಬರ್ಕೊಳ್ಳಿ, ಇಲ್ಲ ಒಂದ್ ಪೇಪರ್ ಅಲ್ಲಿ ಬರ್ಕೊಳ್ಳಿ. ಮ್ಯಾಮ್ ಯಾವ ಕಲರ್ ಸ್ಕೆಚಸ್ ಯೂಸ್ ಮಾಡಿ? ಬ್ಲೂ. ಬ್ಲೂ, ಸೊ ಪ್ರಿಫರಬಲಿ ಬ್ಲೂ. ಬರೆದು ಒಂದ್ ಕಡೆ ಇಟ್ಕೊಳ್ಳಿ, ಡೆಫಿನೆಟ್ಲಿ ಇದನ್ ವರ್ಕ್ ಆಗುತ್ತೆ. ಸೊ ಅಂದ್ರೆ ಅಫರ್ಮೇಶನ್ ಇಟ್ಕೊಳ್ಳಿ, ಆರಾಮಾಗಿದೆ ಎಲ್ಲ ಅಂತ ಖಂಡಿತ ವರ್ಕ್ ಆಗುತ್ತೆ. ಅಂಡ್ ಆಲ್ಸೋ ಇನ್ನೂ ಏನೇನು ವರ್ಕ್ ಆಗ್ತಿಲ್ಲ ನಿಮ್ಮ ಮನಸ್ಥಿತಿನಲ್ಲಿ ಅಂತ ಅಂದ್ರೆ, ಈ ಯುವಸ್ಪಂದನಕ್ಕೆ ಕರೆ ಮಾಡಿ. 155-265 ನಮ್ಮ ನಂಬರ್. ಸೊ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ, ಎನಿ ಟೈಮ್ ಕಾಲ್ ಮಾಡಿ ಅಂತ ಹೇಳ್ತಿಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಕಾರ್ಯಕರ್ತರು ಇರ್ತಾರೆ, ನಿಮ್ಮ ಸಮಸ್ಯೆಗಳನ್ನ ಆಲಿಸಿ ಪರಿಹಾರ ಕೂಡ ಕೊಡ್ತಾರೆ. ನಿಮಗೆ ಯಾವುದೇ ರೀತಿಯ ಮಾರ್ಗದರ್ಶನ ಅಥವಾ ಸಹಾಯ ಬೇಕಿದ್ದಲ್ಲಿ ನಿಮ್ಮ ನೆರವಿಗೆ ನಾವಿದ್ದೇವೆ. ನಮ್ಮ ಸಹಾಯವಾಣಿ 1552-625 ಕರೆ ಮಾಡಿ ಅಥವಾ ಹತ್ತಿರದ ಜಿಲ್ಲಾ ಕ್ರೀಡಾಂಗಣದ ಯುವ ಸ್ಪಂದನ ಕೇಂದ್ರಕ್ಕೆ ಭೇಟಿ ನೀಡಿ.